ಈಗ ನೋಡಿ ಇವರೇ ಪೊಲೀಸ್ನವರು, ಏಟು ತಿಂದ ಪೊಲೀಸ್. ಇಲ್ಲಿ ಜನ ಜೋರಾಗಿ ಕೂಗಾಡಿ ಹಲ್ಲೆ ಮಾಡಿ ಈ ಗತಿ ಬಂದಿದೆ ಇವರಿಗೆ. ಹೆಸರು ಹರೀಶ್ ಕೆ ಎನ್, ಹಾಲಿ ಮೇಟ್ಗಳೇ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ. ಯಾಕೆ ಹಿಂಗೆ ಜನ ಗುಂಪು ಕಟ್ಕೊಂಡು ಬಂದು ಹೊಡೆದಿದ್ದಾರೆ? ತಲೆಗೆ ಏಟು ಬಿದ್ದಿದೆ, ತುಟಿ ಊದ್ಕೊಂಡಿದೆ, ಕೈಕಾಲಿಗೆ ಗಾಯ ಆಗಿದೆ. ಎಲ್ಲಿ ಪೊಲೀಸ್ ನೀನು, ಏಯ್ ಯಾರೋ ನೀನು ಅಂತ ಬಾಯಿಗೆ ಬಂದಂಗೆ ಮಾತನಾಡಿ ಹಿಗ್ಗಾಮುಗ್ಗ ತಳಿಸಿದ್ದಾರೆ. ಇವರೇನು ರೌಡಿಗಳ ಅಥವಾ ರಾಕ್ಷಸರ? ಅಸಲಿಗೆ ನಾನು ಪೊಲೀಸ್ ಅಂತ ಇವರು ಹೇಳಿದರೂ ಕೂಡ ಈ ರೀತಿ ಹಲ್ಲೆ ಮಾಡಿದ್ದಾರಲ್ಲ, ಇದ್ಯಾವ ಜಗತ್ತಿನಲ್ಲಿದ್ದೀವಿ ನಾವು? ಎಲ್ಲಿದೆ ಲಾ ಆ್ಯಂಡ್ ಆರ್ಡರ್? ಆ್ಯಕ್ಚುಲಿ ಅಲ್ಲಿ ಆಗಿದ್ದೇನು, ಏನು ನಡೀತಾ ಇದೆ, ಏನು ನಡೆದಿದೆ ಹೇಳ್ತೀವಿ ಕೇಳಿ. ಅಮರ್ ಅಂಬರೀಷ್ ಎನ್ಕ್ಲೇವ್ ಅನುರಾಗ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಮಾದಗಹಳ್ಳಿ ವಿಲೇಜ್, ಇಲ್ವಾಲ ಹೋಬಳಿ. ಇದು ಇಲ್ವಾಲ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಬರುವಂಥ ಜಾಗ. ಮೇಟ್ಗಳಿ ಪೊಲೀಸ್ ಸ್ಟೇಷನಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಹರೀಶ್ ಕರ್ತವ್ಯ ಮುಗಿಸಿ ತಮ್ಮ ಹೊಸ ಮನೆಗೆ ಬರ್ತಾರೆ ರಾತ್ರಿ 11 ಗಂಟೆ. ಆದರೂ ಪಕ್ಕದಲ್ಲಿರುವ ಅನುಗ್ರಹ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓಪನ್ ಆಗಿರುತ್ತೆ. ಮಧ್ಯರಾತ್ರಿ ಕುಡಿದು ರಸ್ತೆಯಲ್ಲೇ ವಾಹನಗಳನ್ನು ಅಡ್ಡಾದಿಡ್ಡಿ ಪಾರ್ಕ್ ಮಾಡಿರ್ತಾರೆ. ಅಷ್ಟರಲ್ಲಿ ಬಂದ ಹರೀಶ್ ದಿಕ್ಕಾಪಾಲಗೆ ನಿಲ್ಲಿಸಿದ ವಾಹನಗಳ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ದಾರಿ ಕೊಡಿ ಅಂತಾರೆ. ಅಷ್ಟರಲ್ಲಿ ಎಲ್ಲಿದ್ದರೋ ಗೊತ್ತಿಲ್ಲ, ಇವರೆಲ್ಲ ಏಕಾಏಕಿ ಬಂದು ಪೊಲೀಸ್ ಹರೀಶ್ ಮೇಲೆ ಹಲ್ಲೆ ಮಾಡ್ತಾರೆ. ಏಯ್ ಯಾವನೋ ನೀನು, ಎಲ್ಲಿಂದನೋ ಬಂದಿದ್ಯಾ, ಯಾವ ಸ್ಟೇಷನ್ ಪೊಲೀಸೋ ನೀನು ಅಂತ ಸಿಕ್ಸಿಂಗಕ್ಕೆ ತಳಿಸೋಕೆ ಶುರು ಮಾಡ್ತಾರೆ ಅಷ್ಟೇ. ಅಯ್ಯೋ ಬಿಡಿ, ನಾನು ಪೊಲೀಸ್ ಅಂದರೂ ಕೂಡ ಬಿಡೋದೇ ಇಲ್ಲ. ಗಂಭೀರವಾಗಿ ಪೆಟ್ಟು ಕೊಡ್ತಾರೆ, ತುಟಿಯ ಮೇಲೆ ಹಾಗೂ ಕೈಕಾಲುಗಳ ಮೇಲೆ ಹೊಡಿತಾರೆ. ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಯಾರೊಬ್ಬರೂ ಆ ಸ್ಥಳಕ್ಕೆ ಇವರ ಸಹಾಯಕ್ಕೆ ಬರೋದೇ ಇಲ್ಲ. ಯಾಕೆಂದರೆ ಅದಾಗಲೇ 12 ಗಂಟೆ ಸಮಯ. ಸುಮಾರು 1 ಗಂಟೆವರೆಗೂ ಇದೇ ರೀತಿ ಜಗಳ ನಡೆಯುತ್ತೆ. ಅದಾಗಲೇ ತಲೆಯಿಂದ ರಕ್ತ ಸುರಿತಾ ಇತ್ತು, ತುಟಿ ಊದ್ಕೊಂಡಿತ್ತು. ಅಷ್ಟೇ ಅಲ್ಲ, ಹೊಡೆಯೋ ಮುನ್ನ ಮೊಬೈಲ್ ಕೂಡ ಕಿತ್ಕೊಂಡಿರ್ತಾರೆ ಈ ಕಿರಾತಕರು. ಹೊಡೆದು ಹೋದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಬರ್ತಾರೆ ಅದೇ ಜಾಗಕ್ಕೆ. ಮತ್ತೆ ಇದೇ ಪೊಲೀಸ್ನ ಇಟ್ಕೊಂಡು, ಏಯ್ ಯಾವನೋ ನೀನು, ಯಾವ ಸ್ಟೇಷನ್ ಪೊಲೀಸೋ ನೀನು ಅಂತ ಮತ್ತೆ ಹೊಡಿತಾರೆ ಅನುಗ್ರಹ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನ ಕೆಲ ಸಿಬ್ಬಂದಿ ಮತ್ತು ಕೆಲ ಕುಡುಕರು. ಪೊಲೀಸ್ ಅಂತ ಗೊತ್ತಿದ್ರೂ ಹಿಗ್ಗಾಮುಗ್ಗ ತಳಿಸ್ತಾರೆ ಅಂದರೆ ಇದಕ್ಕೆ ಏನು ಹೇಳಬೇಕು? ಲಾ ಆ್ಯಂಡ್ ಆರ್ಡರ್ ಹಿಂಗಾಯ್ತಲ್ಲ, ಛೇ. ನಂತರ ಸರಿ ರಾತ್ರಿಯಲ್ಲಿ ಕೇರ್ ಹಾಸ್ಪಿಟಲ್ಗೆ ಹೋಗಿ ಮೆಡಿಕಲ್ ಮಾಡಿಸ್ಕೊಂಡು ರಾತ್ರಿ 3:30-4 ಗಂಟೆ ಸಮಯದಲ್ಲಿ ಇಲ್ವಾಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ ಮುಂದಾಗ್ತಾರೆ. ಅಲ್ಲಿರುವಂಥ ಹೆಡ್ ಕಾನ್ಸ್ಟೇಬಲು ನಾಳೆ ಬೆಳಗ್ಗೆ 10 ಗಂಟೆಗೆ ಬನ್ನಿ ಅಂತ ಹೇಳ್ತಾರೆ. ಇನ್ನು ಬೆಳಗ್ಗೆ 10 ಗಂಟೆಗೆ ಪೊಲೀಸ್ ಹರೀಶ್ ಸ್ಟೇಷನ್ಗೆ ಹೋಗ್ತಾರೆ. ಆದರೆ ವಿಪರ್ಯಾಸ ನೋಡಿ, ಅಲ್ಲಿರುವಂಥ ಪೊಲೀಸರು ಸಂಜೆ 6 ಗಂಟೆ ಆದರೂ ಕೂಡ FIR ಹಾಕೋದೇ ಇಲ್ಲ. ಹೇಗಿದೆ ನೋಡಿ ಇಲ್ಲಿನ ಪರಿಸ್ಥಿತಿ. ಕಂಪ್ಲೇಂಟ್ ಕೊಟ್ಟರು ಕೂಡ ಪೊಲೀಸ್ನವರು ಕೇರೇ ಮಾಡಿರಲ್ಲ. ಪೊಲೀಸ್ನವರೇ ಪೊಲೀಸರಿಗೆ ಸಹಾಯ ಮಾಡ್ತಿಲ್ವಾ? ಪೊಲೀಸ್ನವರೇ ಪೊಲೀಸರ ರಕ್ಷಣೆಗೆ ಬರಲಿಲ್ವಾ? ಹಾಗಾದರೆ ಜನಸಾಮಾನ್ಯರ ಪರಿಸ್ಥಿತಿ ಏನು?
ಮುಂದಿನ ಪರಿಸ್ಥಿತಿ ಏನು? ನೆನೆಸ್ಕೊಂಡ್ರೆ ಬೆಂಕಿಗೆ ಬಿದ್ದಂಗಾಗತ್ತೆ. ಇಷ್ಟೆಲ್ಲ ಆದರೂ ಪೊಲೀಸ್ ಹರೀಶ್ ಮೇಲೆ ಹಲ್ಲಿ ಮಾಡಿದವ್ರ ಮೇಲೆ ಯಾವ ಕ್ರಮ ಆಗಿದೆ ಇನ್ನೂ ಕೂಡ ಗೊತ್ತಿಲ್ಲ. ಆದರೆ ಇಲ್ಲಿ ಪೊಲೀಸ್ನವರು ಮಾಮೂಲಿ ಕೆಳಕ್ಕೆ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಇಲ್ಲಿ ಪೊಲೀಸ್ನವರು ಮಾಮೂಲಿ ಕೆಳಕ್ಕೆ ಹೋಗಿದ್ದಾರೆ ಅನ್ನೋದೇ ಆದರೆ ಏನಾದರೂ ಸಾಕ್ಷಿ ಇದೆಯಾ? ವಿಡಿಯೋ, ಆಡಿಯೋ, ಇನ್ನಿತರ ಸಾಕ್ಷಿ ಏನಾದರೂ ಇದೆಯಾ? ಯಾವತ್ತಿನಿಂದ ಎಷ್ಟು ದಿನಗಳಿಂದ ಮಾಮೂಲಿಗೆ ಹೋಗಿದ್ದಾರೆ? ಯಾರನ್ನು ಕಳಿಸಿದ್ದಾರೆ? ತನಿಖೆ ಶುರು ಮಾಡಲಿ ಬಿಡಿ. ಒಂದು ವೇಳೆ ಮಾಮೂಲಿ ಕಲೆಕ್ಷನ್ಗೆ ಹೋಗಿದ್ದಾರೆ ಅಂದುಕೊಳ್ಳೋಣ, ಹಿಂಗೆ ಹೊಡೆಯೋದು ಕಂಪ್ಲೇಂಟ್ ಕೊಡ್ಬೋದಿತ್ತಲ್ವಾ? ಹೊಡೆಯೋ ಮಟ್ಟಕ್ಕೆ ಬಲಿಷ್ಠರಾಗಿದ್ದೀರಾ ಅಂದರೆ ಕಂಪ್ಲೇಂಟ್ ಕೊಡುವಷ್ಟು ಬಲಿಷ್ಠರಲ್ವಾ ನೀವು? ಒಟ್ಟಾರೆ ಪೊಲೀಸ್ ಅಂತ ಗೊತ್ತಿದ್ದು ಪದೇ ಪದೇ ಹಲ್ಲೆ ಮಾಡಿದ್ದಾರೆ ಅಂದರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯೋಚನೆ ಮಾಡಬೇಕು, ಆತ್ಮಾವಲೋಕನೆ ಮಾಡಿಕೊಳ್ಬೇಕು. ಪಬ್ಲಿಕ್ಕಿಗೆ ತೊಂದರೆ ಆದರೆ ಪೊಲೀಸ್ನವರು ಬರ್ತಾರೆ, ಆದರೆ ಪೊಲೀಸ್ನವ್ರಿಗೆ ತೊಂದರೆ ಆದರೆ? ಯಾಕೆಂದರೆ ಅದಾಗಲೇ ಸರಿ ರಾತ್ರಿ 12 ಗಂಟೆ ಆಗಿತ್ತು. ಒಬ್ಬ ಪೊಲೀಸ್ನ ಇಷ್ಟು ಜನ ಮುತ್ತ ಹಾಕ್ಕೊಳ್ತಾರೆ ಅಂತಂದರೆ, ಸುತ್ತಕೊಂಡು ಹೊಡಿತಾರೆ ಅಂದರೆ ಯಾವ ಪೊಲೀಸ್ ಕೂಡ ಏನು ಮಾಡೋಕ್ಕೆ ಸಾಧ್ಯ? FIR ಹಾಕೋಕ್ಕೆ ಪೊಲೀಸ್ನವರೇ ಯೋಚನೆ ಮಾಡಿಬಿಟ್ರಲ್ಲ, ಎಂತಹ ಪರಿಸ್ಥಿತಿ ಬಂತು? ಒಂದು ತಿಳ್ಕೊಳ್ಳಿ, ಅನೇಕ ಪೊಲೀಸರಿಗೆ ಹೇಳೋದೇನೆಂದರೆ ಅನ್ಯಾಯ ಆಗಿದೆ ಅಂತ ನೋವಿನಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಿ ನ್ಯಾಯ ಕೊಡಿಸಿ ಅಂತ ಅಂಗಲಾಚಿದಾಗ ಅವರನ್ನೇ ಅವಮಾನಿಸಿ ಅವರನ್ನೇ ನಿಕೃಷ್ಟವಾಗಿ ನೋಡಿ ಅವರಿಗೆ ಅನ್ಯಾಯ ಮಾಡೋ ಪೊಲೀಸರೇ ಈಗ ಆತ್ಮಾವಲೋಕನ ಮಾಡಿಕೊಳ್ಳಿ. ನಿಮಗೂ ಅನ್ಯಾಯವಾದರೆ, ನಿಮ್ಮ ಕಣ್ಣಲ್ಲೂ ರಕ್ತ ಬಂದರೆ, ಸಹಾಯಕ್ಕೆ ಯಾರು ಬರೆದಿದ್ದರೆ ಏನಾಗಬಹುದು? ಹಾಗಾಗೋದು ಬೇಡಬೇಡಿ. ದಿನಾಂಕ 26/5/2022 ನಡೆದ ಘಟನೆ ನೋಡಿದರೆ ಪೊಲೀಸರು ಮತ್ತೆ ಆತ್ಮಾವಲೋಕನೆ ಮಾಡಿಕೊಳ್ಬೇಕಾಗಿದೆ. ಇನ್ನು ತಪ್ಪಿತಸ್ಥರಿಗೆ ಯಾವಾಗ ಶಿಕ್ಷೆ, ಯಾವ ಶಿಕ್ಷೆ ಆಗುತ್ತೆ ಕಾದು ನೋಡಬೇಕಾಗಿದೆ. ಈಗಾಗಲೇ ಎಲ್ಲ ಅಧಿಕಾರಿಗಳಿಗೂ ಮಾಹಿತಿ ಸಿಕ್ಕಿದೆ, ಮುಂದೇನಾಗುತ್ತೋ ನೋಡುವ.